ರಾಮ ಮಂದಿರ ಏನು ಉದ್ಘಾಟನೆ ಈ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನವರು ಒಂದು ರೀತಿಯ ಒಂದು ಜನರಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸ್ತಿದ್ರೆ ಏನು ಮತ ಬ್ಯಾಂಕುಗೋಸ್ಕರ ಬಿ ಜೆ ಪಿ ಅವರು ಇದನ್ನು ಮಾಡ್ತಿದ್ದಾರೆ ಅಂತ ಅಂದ್ರೆ ಇದನ್ನು ಉಪಯೋಗಿಸ್ಕೋತಾ ಇದ್ದಾರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತಿದ್ದಾರೆ ಸರ್ ನಿಮ್ಗೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಯಾವ ರೀತಿ ಬಿಸ್ವಾಂಟ ಅಡ್ವಾಂಟೇಜ್ ಆಗುತ್ತೆ ಯಾವ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಡ್ವಾಣಿಯವರು ರಾಮ ರಥಯಾತ್ರೆಯನ್ನು ಕೈಗೊಂಡಾಗ ಯಾವ ರಾಜಕೀಯನೂ ಇರಲಿಲ್ಲ ಅದು ರಾಮನಿಗೋಸ್ಕರ ಮರ್ಯಾದಾ ಪುರುಷೋತ್ತಮ ರಾಮನಿಗೋಸ್ಕರ ಅವ ಜಾಗವನ್ನು ವಾಪಸ್ ಪಡೆದುಕೊಂಡು ಅಲ್ಲಿ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿಯವರೇ ಈ ದೇಶದ ಪ್ರಧಾನಿಯಾಗಿದ್ದರು ಅವರೇ ಆ ಕೆಲಸ ಮಾಡ್ಬೋದು ಇತ್ತಲ್ವ ಅವತ್ತು ಬಾಗಿಲು ಹಾಕಿರುವಂಥ ದೇವಸ್ಥಾನದ ದ್ವಾರವನ್ನು ಓಪನ್ ಮಾಡೋದಕ್ಕೂ ಕೂಡ ಹೋರಾಟ ಮಾಡಬೇಕಾಗಿ ಬಂತು ಶಾಬಾನು ಪ್ರಕರಣ ಇದ್ದಿದ್ದರಿಂದಾಗಿ ಕಾಂಗ್ರೆಸ್ ಅನಿವಾರ್ಯತೆಗೆ ಬಿದ್ದು ಕೋರ್ಟ್ ಆದೇಶದ ಪ್ರಕಾರವಾಗಿ ಅದನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಬಂತು ಅವತ್ತು ಕೋರ್ಟ್ ಮುಖಾಂತರವೇ ಬಾಗಿಲು ತೆಗ್ಸಾಯಿತು ಆ ಆ ಜಾಗವನ್ನು ಪಡ್ಕೊಂಡು ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಅವತ್ತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಾಗಿದ್ದಂತಹ ಅಡ್ವಾಣಿಯವರ ರಥಯಾತ್ರೆಯನ್ನು ಕೈಗೊಂಡ್ರು ಅದಕ್ಕೋಸ್ಕರ ಅರೆಸ್ಟ್ ಆದರು ಕೋರ್ಟ್ ಸುಪ್ರೀಂ ಕೋರ್ಟ್ ಮುಂದೆ ಹೋಯಿತು ಮುರ್ಶಿದ್ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವ್ರು ಇರ್ಬೋದು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡೋಲ್ಲ ಅಂತೇಳಿ ಭಾಳ ವಿರಾವೇಶದಿಂದ ಮಾತಾಡ್ತಿದ್ರು ಆವತ್ತು ಇಡೀ ದೇಶಾದ್ಯಂತ ಸಂಘಟನೆಯನ್ನು ಮಾಡಿ ಜನರನ್ನು ಒಟ್ಟುಗೂಡಿಸಿ ಇದ್ರ ಪರವಾಗಿ ಧ್ವನಿ ಹೇಳುವಾಗ ಮಾಡಬೇಕಾಗಿದ್ದು ಅವಾಗ ಬಿ ಜೆ ಪಿಯವ್ರು ಮಾಡಿದ್ದು ಅದಾದ ನಂತರ ಕೋರ್ಟಿಗೆ ಹೋದ ನಂತರ ಕೋರ್ಟಲ್ಲಿ ಫೈಟ್ ಮಾಡಬೇಕಾಗಿ ಬಂದಾಗ ಬಿ ಜೆ ಪಿಯ ಹಿಂದಿನ ಕೇಂದ್ರ ಸಚಿವರು ಆಗಿದ್ದಂತಹ ರವಿಶಂಕರ್ ಪ್ರಸಾದ್ ಅವರು ಹೋಗಿ ವಕಾಲತ್ತು ವಹಿಸಿ ರಾಮ ಜನ್ಮಭೂಮಿಯ ಪರವಾಗಿ ವಾದವನ್ನು ಮಾಡಿದರು ಆಗ ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಬಾರ್ದು ಹೇಳಿ ಆ ಜಜ್ಮೆಂಟನ್ನು ತಡಿಬೇಕು ಅಂತ ಹೇಳಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಹಾಗೆ ಅವ್ನಿಗೆ ಅಸ್ತಿತ್ವವನ್ನೇ ಪ್ರಶ್ನೆಯನ್ನು ಮಾಡಿ ರಾಮ ಒಬ್ಬ ವ್ಯಕ್ತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅಫಿಡವಿಟ್ ಹಾಕಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಜ್ಮೆಂಟನ್ನು ಕೊಡಬಾರ್ದು ದೇಶಾದ್ಯಂತ ದಂಗೆ ಹೇಳುತ್ತೆ ಅಂತೇಳಿ ಹೇಳುವ ಮುಖಾಂತರ ಜಜ್ಮೆಂಟನ್ನ ಡಿಲೇ ಮಾಡಲಿಕ್ಕೆ ಅಂತ ಹೊರಟೋದ್ರು ಕಪಿಲ್ ಸಿಬ್ಬಲ್ಲು ಕಾಂಗ್ರೆಸ್ಸಿನ ನಾಯಕರು ಮೋದಿಜಿಯವರು ಬಂದಾದ ನಂತರ ತೀರ್ಪನ್ನು ನಂತರ ದೇಶಾದ್ಯಂತ ಎಲ್ಲೂ ದಂಗೆ ಆಗದಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಭರವಸೆನ ಕೊಟ್ಟು ತೀರ್ಪು ಕೊಡುವ ಹಾಗೆ ಮಾಡಿ ಇವತ್ತು ಆ ರಾಮ ಮಂದಿರವನ್ನು ನಿರ್ಮಾಣವನ್ನು ಮಾಡ್ತಾ ಇರುವಂಥವರು ಎಲ್ಲ ಸಂಘ ಪರಿವಾರ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರಾಗಿದ್ದಾರೆ ಹೀಗಿರಬೇಕಾದ್ರೆ ಈ ಯಾವುದೇ ಹಂತದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಹಕಾರನೂ ಸಿಕ್ಕಿಲ್ಲ ಕಾಂಗ್ರೆಸ್ ಅದು ತದ್ವಿರುದ್ಧವಾಗಿ ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಓಲೈಕೆಯ ರಾಜಕಾರಣವನ್ನು ಮಾಡಿದ್ದಾರೆ ಹಾಗೆ ಸು ಜಜ್ಮೆಂಟನ್ನು ಕೊಡಬಾರ್ದು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದರೆ ಅವರಿಗೆ ಇಂಥ ವಿಚಾರಗಳ ಬಗ್ಗೆ ಮಾತಾಡುವಂಥ ಕನಿಷ್ಠ ನೈತಿಕ ಹಕ್ಕು ಇಲ್ಲ ಇದು ರಾಮನಿಗೋಸ್ಕರವಾಗಿ ರಾಮನ ಹೆಸರಿನಲ್ಲಿ ನಾವು ರಾಜಕಾರಣ ಮಾಡ್ತಿರೋದಲ್ಲ ಇದಕ್ಕೆ ನಾನ್ನೂರು ವರ್ಷಗಳ ಈ ಹೋರಾಟಕ್ಕೆ ಇತಿಹಾಸ ಇದೆ ಅದು ಪ್ರಜಾತಂತ್ರ ಬಂದಾದ ಮೇಲೆ ಆ ಹೋರಾಟವನ್ನು ಕೈಗೆತ್ತಿಕೊಂಡು ಹೋರಾಟವನ್ನು ಮಾಡಿರುವಂಥದ್ದು ಅದು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಆಗಿದೆ ಇದಕ್ಕೆ ಯಾರು ಅಧಿಕಾರಕ್ಕೆ ಬರ್ತೀವಿ ಇಪ್ಪತ್ತು ವರ್ಷದ ನಂತರ ಅಧಿಕಾರಕ್ಕೆ ಬರ್ತೀವಿ ಅಂತ ಏನು ಹೋರಾಟ ಮಾಡಿಲ್ಲ ರಾಮನಿಗೋಸ್ಕರ ನಡೆದಿರುವಂಥ ಹೋರಾಟ ಮರ್ಯಾದ ಪುರುಷೋತ್ತಮನಿಗೋಸ್ಕರ ಹೋರಾಟ ಮಾಡಿರೋದು ದೇವರು ಪರ ಇರುವಂತವರಿಗೆ ಸಹಜವಾಗಿ ರಾಮ ಭಕ್ತರು ಕೂಡ ಕೈ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ರಾಮ ಭಕ್ತರು ಕೈ ಹಿಡಿತಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ತಿಳಿಯಿರಿ

ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ